ಯೂರೋ ಕಿಡ್ಸ್ ಅಂತ ಲಕ್ಷ್ಮೀಪುರ ಇಂದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ವಯಸ್ಸಾದವ್ರ ಬಗ್ಗೆ ಕಾಳಜಿ ಅಥವಾ ಅವ್ರು ಹೇಗಿರ್ತಾರೆ, ಅವ್ರ ಕಷ್ಟ ಸುಖಗಳು ಏನು ಅಂತ ಅರಿವು ಮೂಡಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳು ಮಕ್ಕಳಲ್ಲಾಗತ್ತೆ. ಅವ್ರಿಗೆ ಮೊಮ್ಮಕ್ಳು ನೋಡಿದ್ವಿ ಅಂತ ಒಂದು ಫೀಲ್ ಬರ್ತಾ ಇದೆ ಅವ್ರಿಗೆ. ಆಕ್ಚುಲಿ ಇವ್ರನ್ನ ನೋಡಿದಾಗ ಅವ್ರ ಮೊಮ್ಮಕ್ಕಳನ್ನ ನೆನ್ಸ್ಕೊಂಡಿರ್ತಾರೆ, ಮಕ್ಕಳನ್ನ ನೆನ್ಸ್ಕೊಂಡಿರ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ. ಯೂರೋ ಕಿಡ್ಸ್ ಅಂತ ಲಕ್ಷ್ಮೀಪುರದಿಂದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಮಗುಗೂ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಅಂತ. ಸೊ ಇವತ್ತಿನ ಕಾಲದಲ್ಲಿ ಸೊ ಅದಷ್ಟೆಲ್ಲೋ ಒಂದು ಕಡೆ ಮರೆ ಆಗ್ತಾ ಇದೆ. ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳಿಂದಾನೇ ಅವ್ರಿಗೆ ವಯಸ್ಸಾದವ್ರ ಬಗ್ಗೆ ಕಾಳಜಿ ಅಥವಾ ಅವ್ರು ಹೇಗಿರ್ತಾರೆ, ಅವ್ರ ಕಷ್ಟ ಸುಖಗಳು ಏನು ಅಂತ ಅರಿವು ಮೂಡಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳು ಮಕ್ಕಳಲ್ಲಾಗುತ್ತೆ. ಸೊ ವಿಶೇಷವಾಗಿ ಇವತ್ತು ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ, ಪಿಕ್ನಿಕ್ ಅಂತ ನಾನಾ ಕಡೆ ಕರ್ಕೊಂಡು ಹೋಗ್ತಾರೆ, ಪಾರ್ಕು, ದೇವಸ್ಥಾನ ಅಥವಾ ಇನ್ನೂ ಹೊರಗಡೆ ತುಂಬ ಕಡೆ ಕರ್ಕೊಂಡು ಹೋಗ್ತಾರೆ. ಬಟ್ ಒಂದು ಅನಾಥಾಶ್ರಮಕ್ಕೆ ಮಕ್ಕಳನ್ನ ಕರ್ಕೊಂಡು ಬರ್ತಾರದು ಭಾಳ ವಿಶೇಷ ಮತ್ತು ತುಂಬ ಖುಷಿ ಆಗುತ್ತೆ. ಬಿಸಿಲಿದೆ, ಹಾಗಾಗಿ ಒಳಗಡೆ ಕರ್ಕೊಂಡು ಹೋಗೋಣ. ಚಾಕ್ಲೇಟ್ ಕೊಡಿಸ್ತೀನಿ. ನಾವು ಯೂರೋ ಕಿಡ್ಸ್ ಲಕ್ಷ್ಮೀಪುರ ರೋಡ್ ಇಂದ ಬಂದಿದೀವಿ, ದಾಸನ್ಪುರ ಹತ್ರ ಬರುತ್ತೆ. ಸೊ ಇಲ್ಲಿ ಉದ್ದೇಶ, ಇವತ್ ಬಂದಿರೋ ಉದ್ದೇಶ ಅಂತಂದ್ರೆ ದಾನೋತ್ಸವ ಅಂತ ಇದೆ ನಮ್ಮ ಇದರಲ್ಲಿ. ಯೂರೋ ಕಿಡ್ಸ್ ದಾನೋತ್ಸವ ಅಂತ ಮಾಡ್ತೀವಿ, ಪ್ರತಿ ವರ್ಷನೂ ಮಾಡ್ತೀವಿ. ಅಂದ್ರೆ ಬಡವರಿಗಾಗ್ಲಿ ಅಥವಾ ಅನಾಥಾಶ್ರಮದಲ್ಲಿ ಇರುವಂತವ್ರಿಗಾಗ್ಲಿ ಒಂದು ದಾನ ಮಾಡೋದು ಅಂತ, ಅದಕ್ಕೆ ದಾನೋತ್ಸವ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗಾಗಿ ಒಳ್ಳೆ ಒಂದು ಭವಿಷ್ಯ ರೂಪಗೊಳ್ಳುತ್ತೆ.
ಮತ್ತೆ ಇನ್ನೊಂದು ಉದ್ದೇಶ ಏನಪ್ಪ ಅಂತಂದ್ರೆ, ಇಲ್ಲಿ ಬಂದಿರೋ ಒಂದು ಉದ್ದೇಶ ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಜನಸ್ನೇಹಿ ಆದಂತ ನಮ್ಮ ಯೋಗೀಶ್ ಅವರು ಒಂದು ಒಳ್ಳೆ ಕೆಲಸ ಮಾಡಿ ನನ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂದ್ರೆ, ಯಾಕೆಂದ್ರೆ ಅದ್ರ ಜೊತೆ ನಮ್ಮ ಪೇರೆಂಟ್ಸ್ ಬಂದಿದ್ದಾರೆ, ಮಕ್ಳ ಪೇರೆಂಟ್ಸ್ ಬಂದಿದ್ದಾರೆ ಇಲ್ಲಿ. ಒಂದು ಬಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಅಜ್ಜಿ ಅಜ್ಜಿ ಪ್ರೀತಿ ಸಿಗುತ್ತೆ. ಅದೇ ತರ ಪೋಷಕರು ಏನಿದಾರಲ್ಲ ವಯಸ್ಸಾದವ್ರಿಗೆ ಏನಿರುತ್ತೆ ಅವರಿಗೆ ಮೊಮ್ಮಕ್ಳು ಮೊಮ್ಮಕ್ಳು ನೋಡಿದೀವಿ ಅಂತ ಒಂದು ಫೀಲ್ ಬರ್ತಾ ಇದೆ ಅವ್ರಿಗೆ ಆಕ್ಚುಲಿ. ಸೊ ಒಂದು ಒಂದು ಈ ಒಂದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ಸಮಾಜದಲ್ಲಿ ಒಂದು ಸಾಮಾಜಿಕ ಕಾರ್ಯ ಅಂತ ಏನ್ ಹೇಳ್ತೀವಿ, ಸೋಷಿಯಲ್ ಸರ್ವಿಸ್ ಅಂತ ಏನ್ ಹೇಳ್ತೀವಿ, ಅದನ್ನ ನಮ್ಮ ಯೋಗೀಶ್ ಅವರು ಬಹಳ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರಿಗೆ ಬಹಳ ಒಳ್ಳೇದಾಗ್ಲಿ, ಮುಂದೆ ಅವರ ಕುಟುಂಬ ಆಗ್ಲಿ ಈ ಒಂದು ಆಶ್ರಮ ಆಗ್ಲಿ ಬಹಳ ಚೆನ್ನಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ನಮಸ್ತೆ, ಥ್ಯಾಂಕ್ ಯು ಯೋಗೇಶ್ ಸರ್ ಈ ಚಾನ್ಸ್ ಕೊಟ್ಟಿದ್ದಂಗೆ ನಮ್ಗೆ. ಇಲ್ಲಿ ಬೆಳೆಯೋ ಸರಿ ಮೊಳಕೆಯಲ್ಲಿ ಅಂತ ಹೇಳಿದಾಗ, ಇವಾಗಿಂದನೇ ಮಕ್ಕಳಿಗೆ ನಾವ್ ಏನ್ ರೂಢಿಸ್ತೀವೋ ಅದೇ ನಮ್ಗೆ ನೆಕ್ಸ್ಟ್ ಫ್ಯೂಚರ್ಗೆ ಕಂಡಕ್ಟ್ ಆಗುತ್ತೆ. ಸೊ ವರ್ಷಕ್ಕೆ ಒಂದ್ಸತಿ ಬಂದು ಆದ್ರೂ ಇವ್ರನ್ನ ವಿಸಿಟ್ ಮಾಡ್ಕೊಂಡು ಹೋಗೋದ್ರಿಂದ ಅಥವಾ ನಮ್ಮಲ್ಲಿ ಏನಿದೆ ಕೆಪಾಸಿಟಿ ಅದನ್ನ ಅವ್ರಿಗೆ ಕೊಡೋದ್ರಿಂದ ನಮಗೂ ಖುಷಿ ಆಗುತ್ತೆ, ಅವ್ರಿಗೂ ಸಹ ಒಂದು ಗುಡ್ ಫೀಲ್ ಬರುತ್ತೆ. ಯೋಗೇಶ್ ಸರ್ ನಮ್ಗೆ ಈ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಹಳ ಸಂತೋಷ ಆಗುತ್ತೆ ನಿಜವಾಗ್ಲೂ. ನೋಡಿ, ಇವತ್ತಿನ ಕಾಲದಲ್ಲಿ ಶಾಲೆಗಳಂದ ತಕ್ಷಣ ಪಿಕ್ನಿಕ್ಗೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ವಿಶೇಷವಾಗಿ ಆಶ್ರಮಕ್ಕೆ ವಿಸಿಟ್ ಮಾಡಿಸಿದ್ದು ನನ್ನ ಮನಸ್ಸಿಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ. ಒಂದಷ್ಟು ಜನ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ನಮ್ಮ ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಪಡ್ತಾರೆ, ಮಕ್ಕಳನ್ನ ನೋಡ್ಬೇಕಂತ ಆಸೆ ಪಡ್ತಾರೆ. ಸೊ ಅವ್ರ ಆಸೆ ಆಸೆಯಾಗಿ ಉಳ್ಕೊಂಡ್ ಬಿಡುತ್ತೆ. ಸೊ ಆ ಆಸೆನ ಇವತ್ತು ಫಿಲ್ ಮಾಡಿದೀರ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಅಷ್ಟು ಜನ ಒಂದಷ್ಟು ಖುಷಿ ಪಟ್ಟಿರ್ತಾರೆ, ಇವ್ರನ್ನ ನೋಡಿದಾಗ ಅವ್ರ ಮೊಮ್ಮಕ್ಕಳನ್ನ ನೆನ್ಸ್ಕೊಂಡಿರ್ತಾರೆ, ಮಕ್ಕಳನ್ನ ನೆನ್ಸ್ಕೊಂಡಿರ್ತಾರೆ. ಸೊ ಖುಷಿ ಆಯ್ತು. ಜೊತೆಗೆ ಈ ಮಕ್ಕಳಿಗೆ ನಾವು ಹೊರಗಡೆ ಕರ್ಕೊಂಡೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸಿ ಪಾರ್ಕ್ ಇದಕ್ಕೆ ಕರ್ಕೊಂಡು ಹೋಗೋದ್ರ ಬದಲು ಈ ರೀತಿ ಜಾಗಗಳಿಗೆ ಕರ್ಕೊಂಡು ಬಂದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಂಸ್ಕಾರ ಅನ್ನೋದು ಈಗಲಿಂದಲೇ ಬರುತ್ತೆ. ಸೊ ವಯಸ್ಸಾದಂಥ ಕಾಲದಲ್ಲಿ ತಂದೆ ತಾಯಿನ ಅಜ್ಜ ಅಜ್ಜಿನ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಅದು ಇವಾಗಿಂದನೇ ಅವರಿಗೆ ಒಂದು ಮನಪರಿವರ್ತನೆ ಆಗೋ ಕೆಲಸ ನೀವು ಮಾಡ್ತಿದ್ರಿ, ಅದು ಭಾಳ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.